ಯಾರಿನ ದುಡ್ಡು? ಎಲ್ಲಿ ನಿಮ್ಮ ಅಕ್ಕ ಮಾವ? ಎಲ್ಲಿ ಬಾಪು? ಬಾಪು ನಾನು ಹೋಗ್ಬೇಕು. ಹೋಗುವಂತೆ. ಆದ್ರೆ ಒಂದ್ ಚಿಕ್ಕ ಅನುಮಾನ, ಇದುವರೆಗೂ ಕಾಣದೇ ಇತ್ತು ಬ್ರೀಫ್ ಕೇಸು, ಈಗ ಎಲ್ಲಿಂದ ಬಂತು? ಏನ್ ಆಕಾಶದಿಂದ ಉದುರು ಬಿಡ್ತಾ? ಇಲ್ಲ, ಅದು ಆಕಸ್ಮಿಕವಾಗಿ ಮಿಸ್ ಆಗಿತ್ತು, ಆಕಸ್ಮಿಕವಾಗಿ ಸಿಕ್ತು. ಅದು ನಾನು ಹೇಳಿದ್ರು ನೀನ್ ನಂಬಲ್ಲ. ಮತ್ತೆ ನಿನ್ನ ನಂಬೋಕೆ ನಾನ್ ಮುಟ್ಟಾಳಲ್ಲ. ನಿನ್ನ ನಂಬಿಕೆ ಎತ್ತಿರೋದಿಂದಲೇ ಎಲ್ಲ ಹಾಳಾಗಿತ್ತು. ಏಯ್, ಕತ್ತರಿ ಸಾಕು ಇವನ್ನ. ಎಲ್ಲಿ ನಿಮ್ಮ ಅಕ್ಕ ಮಾವ? ಎಲ್ಲಿ ಬಾಪು? ಬಾಪು ನಾನು ಹೋಗ್ಬೇಕು. ಹೋಗುವಂತೆ. ಆದ್ರೆ ಒಂದ್ ಚಿಕ್ಕ ಅನುಮಾನ, ಇದುವರೆಗೂ ಕಾಣದೇ ಇತ್ತು ಬ್ರೀಫ್ ಕೇಸು, ಈಗ ಎಲ್ಲಿಂದ ಬಂತು? ಏನ್ ಆಕಾಶದಿಂದ ಉದುರು ಬಿಡ್ತಾ? ಇಲ್ಲ, ಅದು ಆಕಸ್ಮಿಕವಾಗಿ ಮಿಸ್ ಆಗಿತ್ತು, ಆಕಸ್ಮಿಕವಾಗಿ ಸಿಕ್ತು. ಅದು ನಾನು ಹೇಳಿದ್ರು ನೀನ್ ನಂಬಲ್ಲ. ಮತ್ತೆ ನಿನ್ನ ನಂಬೋಕೆ ನಾನ್ ಮುಟ್ಟಾಳಲ್ಲ. ನಿನ್ನ ನಂಬಿಕೆ ಎತ್ತಿರೋದಿಂದಲೇ ಎಲ್ಲ ಹಾಳಾಗಿತ್ತು. ಏಯ್, ಕತ್ತರಿ ಸಾಕು ಇವನ್ನ. ಕಂಡೀಷನ್ ಇಸ್ ವೆರಿ ಸೀರಿಯಸ್, ಇಮಿಡಿಯೇಟ್ ಆಗಿ ಆಪರೇಷನ್ ಮಾಡಬೇಕು. ಕೋಟಿ ಖರ್ಚಾದರೂ ಪರವಾಗಿಲ್ಲ, ನನ್ನ ಮಗಳ ಪ್ರಾಣ ಉಳಿಸ್ಕೊಡಿ ಡಾಕ್ಟರ್. ಸಾರಿ ಮಿಸ್ಟರ್ ಮೂರ್ತಿ, ಈಗ ನಿಮ್ಮ ಮಗಳ ಪ್ರಾಣ ನಿಮ್ಮ ಹಣದ ಕೈಯಲ್ಲಿಲ್ಲ, ದೇವ್ರ ಕೈಯಲ್ಲಿ. ಅಂದ್ರೆ ಆಪರೇಷನ್ ಮಾಡಿದ್ರು ಬದುಕೋದ್ ಗ್ಯಾರಂಟಿ ಇಲ್ಲ. ಇಷ್ಟಕ್ಕೆಲ್ಲ ನಾನೇ ಕಾರಣ. ನನ್ನ ಪ್ರಾಣ ಉಳಿಸೋದಕ್ಕೋಸ್ಕರ ಎಷ್ಟೊಂದು ಜನ ಕಷ್ಟಪಡ್ಬೇಕಾಯ್ತು. ಇಲ್ಲ ಬೇಟ್ರೆ, ನನ್ನ ಮಗಳ ಈ ಸ್ಥಿತಿಗೆ ನಾನೇ ಕಾರಣ. ನನ್ನ ಸುಖದ ಮಂಪರ್ನಲ್ಲಿ ನಾನು ಅವಳನ್ನ ಅರ್ಥ ಮಾಡ್ಕೊಳ್ಳಿಲ್ಲ, ನೆಗ್ಲೆಕ್ಟ್ ಮಾಡಿಬಿಟ್ಟೆ. ನಾನೇ ನನ್ನ ಕೈಯಾರ ನನ್ನ ಮಗಳ ಬದುಕನ್ನ ನಾಶ ಮಾಡಿಬಿಟ್ಟೆ. ಮಾಮಾ,
ಪೇಷಂಟ್ ಅಂಜಲಿಯನ್ನು ಪೇಷಂಟಾ? ಅವ್ರ ಕಡೆಯವರಲ್ಲಿ ತರ್ಲೋಡಿ. ಸರ್ಜರಿ ಇಸ್ ವಾರ್ ಬಟ್ ನೋ ಹೋಪ್. ಮಿಸ್ಟರ್ ಮೂರ್ತಿ, ಯಾವುದಕ್ಕೂ ನಿಮ್ಮ ರಿಲೇಟಿವ್ಸ್ ಇನ್ಫಾರ್ಮ್ ಮಾಡಿ. ಹಾ